ಅಣ್ಣಾಮಲೈ ದಕ್ಷ ರಕ್ಷಣಾಧಿಕಾರಿಗಳು ಕಾನೂನು ಸುವ್ಯವಸ್ಥೆ ನಿಭಾಯಿಸುವ ತಜ್ಞರು ದಕ್ಷ ನೇತಾರ ರಾಜಕೀಯಕ್ಕೆ ಹೋಗ್ತಾರೆಂಬ ಚರ್ಚೆ ನಡೆಯುತ್ತಿದೆ ಇಷ್ಟು ಬೇಗ ರಾಜಕೀಯ ಪ್ರವೇಶ ಬೇಕಿತ್ತ ಎಂದು ಕೃಷ್ಣಮಠದ ಪರ್ಯಾಯ ಪಲಿಮಾರು ಮಠದ ಶ್ರೀ ವಿದ್ಯಾದೇಶ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ ದಕ್ಷ ಪೊಲೀಸ್ ಅಧಿಕಾರಿ ಅಣ್ಣಾಮಲೈ ಅವರ ರಾಜೀನಾಮೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಅಣ್ಣಾಮಲೈ ರಾಜಕೀಯ ಪ್ರವೇಶಕ್ಕೆ ನನ್ನ ವಿರೋಧ ಇಲ್ಲ ಆದರೆ ರಾಜಕೀಯದಲ್ಲಿ ಸೋಲು ಗೆಲುವಿಗೆ ಸಿದ್ಧವಾಗಿರಬೇಕು ಪೊಲೀಸ್ ಅಧಿಕಾರಿಯಾಗಿ ಅಣ್ಣಾಮಲೈ ಸೋಲು ಕಾಣದ ವ್ಯಕ್ತಿ ರಾಜಕೀಯದಲ್ಲಿ ಎಲ್ಲರ ಪ್ರೀತಿ ಗಳಿಸಲು ಸಾಧ್ಯವಿಲ್ಲ 10 ವರ್ಷ ತಡವಾಗಿ ರಾಜಕೀಯಕ್ಕೆ ಸೇರಿ ರಾಜಕೀಯಕ್ಕೆ ವಯಸ್ಸಿನ ಮಿತಿ ಇಲ್ಲ ರಾಜಕೀಯ ಸೇರ್ಪಡೆಗೆ ನಿರ್ಧರಿಸಿದರೆ ಅದಕ್ಕೂ ಪ್ರಾರ್ಥಿಸುತ್ತೇನೆ ಅಣ್ಣಾಮಲೈಗೆ ಎಲ್ಲಿ ಹೋದರೂ ಒಳ್ಳೆಯದಾಗಲಿ ಎಂದು ಶುಭವನ್ನ ಹಾರೈಸಿದರು ದಕ್ಷ ಒಬ್ಬ ನೇತಾರ ರಾಜಕೀಯಕ್ಕೆ ಹೋಗ್ತಾರೆ ಅದಕ್ಕೆ ನಂದೇನು ವಿರೋಧ ಏನಿಲ್ಲ ರಾಜಕೀಯಕ್ಕೆ ಎಲ್ಲರೂ ಪ್ರವೇಶ ಮಾಡಬೇಕು ಮಾಡಬಹುದು ಅದೇನು ಮಾಡಬಾರದು ಅಂತ ಏನಿಲ್ಲ ಆದರೆ ನನ್ನ ಅನಿಸಿಕೆ ಇಷ್ಟು ಅವರು ಇನ್ನೂ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇನ್ನೊಂದು 10 ವರ್ಷ ಇಲ್ಲಿ ದಕ್ಷ ಸೇವೆಯನ್ನು ಕೊಟ್ಟು ರಾಜಕೀಯಕ್ಕೆ ಯಾವಾಗ ಬೇಕಾದರೂ ಪ್ರವೇಶ ಮಾಡಬಹುದಿತ್ತು ಇಷ್ಟು ಬೇಗ ಬೇಕಿತ್ತ ಅಂತ ಒಂದು ಪ್ರಶ್ನೆ ಮತ್ತೊಂದು ಏನು ಅಂತಂದರೆ ರಾಜಕೀಯದಲ್ಲಿ ಸೋಲು ಗೆಲುವು ಅದು ಎರಡಕ್ಕೂ ತಯಾರಾಗಿರಬೇಕು ಆದರೆ ಇವರ ಅಧಿಕಾರಿಗಳಾಗಿ ಇಲ್ಲಿದ್ದಾಗ ಸೋಲು ಅನ್ನೋದನ್ನು ಕಣ್ಣೇ ಕಾಣಲೇ ಇಲ್ಲ ಅವರು ಗೆಲುವನ್ನೇ ಕಂಡವರು ಎಲ್ಲ ಕಡೆ ಎಲ್ಲರ ಪ್ರೀತಿಯನ್ನು ಗಳಿಸಿದವರು ರಾಜಕೀಯಕ್ಕೆ ಹೋದರೆ ಒಂದು ಪಕ್ಷದ ವಿರೋಧ ಇದ್ದೇ ಇದೆ ಅವರಿಗೆ ಎಲ್ಲರ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ